ನಮಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಮಳೆ ಪ್ರಮಾಣ ಹೆಚ್ಚುತ್ತಾ ಇದೆ, ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಸದ್ಯಕ್ಕೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯಾದ್ಯಂತ ಸದ್ಯಕ್ಕೀಗ ಹೈ ಅಲರ್ಟ್ ಘೋಷಣೆಯಾಗಿದೆ. ಅಧಿಕಾರಿಗಳು ಕೂಡ ರೆಡಿ ಆಗಿದ್ದಾರೆ, ಹೆಲ್ಪ್ ಲೈನ್ ಎಲ್ಲ ಓಪನ್ ಮಾಡಿದ್ದಾರೆ. ಮಹಾರಾಷ್ಟ್ರ ಘಟ್ಟ ಪ್ರದೇಶಗಳಲ್ಲಿ ಈಗ ಮಳೆ ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ಈಗ ಹೈ ಅಲರ್ಟ್ ಘೋಷಣೆಯಾಗಿದೆ. ಸಾಕಷ್ಟು ಗ್ರಾಮಗಳಲ್ಲಿ ಆಲ್ರೆಡಿ ನೀರು ನುಗ್ಗಿದ್ದಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಿರೋದ್ರಿಂದ ಇಲ್ಲಿ ಕೃಷ್ಣಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಇದು ಏರಿಕೆ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ಗ್ರಾಮಗಳಿಗೆ ಇದು ನೇರವಾಗಿ ಎಫೆಕ್ಟ್ ಬೀಳ್ತಾ ಇದೆ, ಅದು ಪ್ರವಾಹದ ಮೂಲಕ. ಈಗ ಸಾಕಷ್ಟು ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಜಿಲ್ಲೆಯ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಜಲಾಶಯಗಳು ಕೂಡ ಭರ್ತಿಯಾಗಿದೆ. ಹಾಗಾಗಿ ಭರ್ತಿಯಾದ್ಮೇಲೆ ಅಲ್ಲಿ ನೀರನ್ನ ಬಿಡುಗಡೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಪ್ರವಾಹ ಮತ್ತಷ್ಟು ಜಾಸ್ತಿ ಆಗ್ತಾ ಇರೋದು. ಒಂದು ಕಡೆ ಶಾಲಾ ಕಾಲೇಜುಗಳನ್ನ ನಾವು ಗಮನಿಸ್ತಾ ಇದ್ದೀವಿ, ಆಲ್ಮೋಸ್ಟ್ ಅಲ್ಲಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಜಿಲ್ಲಾಡಳಿತ ಈಗ ಘೋಷಣೆ ಮಾಡಿದೆ. ಇನ್ನೊಂದು ಕಡೆ ಸ್ಕೂಲಲ್ಲೇ, ಗವರ್ಮೆಂಟ್ ಸ್ಕೂಲಲ್ಲೇ ಗಂಜಿ ಕೇಂದ್ರಗಳನ್ನ ಕೂಡ ಓಪನ್ ಮಾಡಿದ್ದಾರೆ. ಅಂದ್ರೆ ಸುರಕ್ಷಿತ ಜಾಗಕ್ಕೆ ಸದ್ಯಕ್ಕೆ ಆ ಗ್ರಾಮಸ್ಥರನ್ನ ಸ್ಥಳಾಂತರ ಮಾಡಬೇಕು. ಹಾಗಾಗಿ ಈಗ ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಬಂದಿರೋದು. ಇನ್ನೊಂದು ಕಡೆ ನಾವು ನೋಡ್ತಿದೀವಿ, ಜಾನುವಾರುಗಳನ್ನ ಕೂಡ ಅಲ್ಲಿ ಆ ನೆರೆಯಲ್ಲಿ ತಗೊಂಡು ಹೋಗ್ತಾ ಇದಾರೆ, ಕರ್ಕೊಂಡು ಹೋಗ್ತಾ ಇದಾರೆ. ಸುರಕ್ಷಿತ ಜಾಗಕ್ಕೆ ಸದ್ಯಕ್ಕೆ ಜನ ಹೋಗಬೇಕು ತಮ್ಮ ಪ್ರಾಣ ರಕ್ಷಣೆಗೋಸ್ಕರ. ಯಾವ ಕ್ಷಣದಲ್ಲಿ ಎಷ್ಟು ನೀರಿನ ಪ್ರಮಾಣ ಬೇಕಾದ್ರೂ ಏರಿಕೆ ಆಗಬಹುದು, ಅದು ಪ್ರಾಣಕ್ಕೂ ಕೂಡ ಕುತ್ತನ್ನ ತರಬಹುದು. ಸದ್ಯಕ್ಕೆ ಎಲ್ಲಿ ನೋಡಿದ್ರು ಚಿಕ್ಕೋಡಿಯ ದೃಶ್ಯವನ್ನ ನಿಮ್ಗೆ ನಾವು ತೋರಿಸ್ತಾ ಇದೀವಿ. ಎಲ್ಲಿ ನೋಡಿದ್ರು ಕೂಡ ಬರೀ ನೀರು 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 ಅಷ್ಟೇ ಕಾಣಿಸ್ತಾ ಇರೋದು. ಹಾಗಾಗಿ ಜನ ಕೂಡ ಒಂದ್ ರೀತಿ ಹೈರಾಣ ಆಗಿ ಹೋಗಿದ್ದಾರೆ. ಕಳೆದ ನಾಲ್ಕೈದು ದಿನಗಳಿಂದ ಇದೇ ಪರಿಸ್ಥಿತಿ ಇರೋದು. ಚಿಕ್ಕೋಡಿಯಲ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ, ಒಂದ್ ಕಡೆ ವ್ಯಾಪಾರ ವಹಿವಾಟೆಲ್ಲ ಸಂಪೂರ್ಣವಾಗಿ ಸ್ಥಗಿತ ಆಗಿ ಹೋಗ್ಬಿಟ್ಟಿದೆ. ಇನ್ನೊಂದು ಕಡೆ ಎಲ್ಲಿ ನೋಡಿದ್ರು ನೀರು ನೀರು ನೀರು, ಜನರಿಗೆ ಎಲ್ಲಿ ಹೋಗ್ಬೇಕು ಏನು ಎತ್ತ ಒಂದು ಗೊತ್ತಾಗ್ತಾ ಇಲ್ಲ. ಇನ್ನೊಂದ್ ಕಡೆ ಜನರನ್ನೆಲ್ಲ ಸುರಕ್ಷಿತ ಸ್ಥಳಗಳಿಗೆ ಈಗ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಗಂಜಿ ಕೇಂದ್ರಗಳನ್ನ ಕೂಡ ಸ್ಥಾಪನೆ ಮಾಡಲಾಗಿದೆ. ಅಲ್ಲಿ ಬೋರ್ಡ್ ಗಳನ್ನ ಕೂಡ ನಾವು ಗಮನಿಸ್ತಾ ಇದ್ವಿ, ಅಂದ್ರೆ ಎಚ್ಚರಿಕೆ, ಮುಂದೆ ಹೋದ್ರೆ ಏನ್ ಪರಿಸ್ಥಿತಿ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ನೀರು ಬಂದಿದೆ, ಸಾಧ್ಯವಾಗೋದಿಲ್ಲ ಮುಂದೆ ಹೋಗೋದಕ್ಕೆ ಅಂತ. ಇನ್ನು ಶಾಲೆಯ ಆವರಣವನ್ನ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ, ಅಲ್ಲೂ ಕೂಡ ನೀರು ಅಂದ್ರೆ ಪ್ರವಾಹದ ನೀರನ್ನ ನಾವು ಗಮನಿಸ್ತಿದೀವಿ. ಕಂಪ್ಲೀಟ್ ಆಗಿ ಜಲಾವೃತ ಆಗ್ಬಿಟ್ಟಿದೆ ಚಿಕ್ಕೋಡಿಯ ಚಿತ್ರಣ ಇದು. ಎಲ್ಲಿ ನೋಡಿದ್ರು ನೀರು, ಇನ್ನೊಂದು ಕಡೆ ಜನರ ಪರದಾಟವನ್ನ ಗಮನಿಸ್ತಾ ಇದೀವಿ. ಚಿಕ್ಕೋಡಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಹೇಗಿದೆ ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಲೋಹಿತ್. ಲೋಹಿತ್, ಅಟ್ ಪ್ರೆಸೆಂಟ್ ಎಲ್ಲಿದ್ದೀರಾ ನೀವು, ಏನಿದೆ ಗ್ರೌಂಡ್ ರಿಪೋರ್ಟ್, ಜನ ಯಾವ ರೀತಿ ಸಂಕಷ್ಟವನ್ನ ಪಡ್ತಾ ಇದ್ದಾರೆ ಈ ಪ್ರವಾಹದಿಂದ? ಹೌದು ಶರ್ಮಿತ, ಏನಂತಂದ್ರೆ ಈಗ ನಾವು ಇರತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಭವನ್ ಸೌಧತೆ ಅಂತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಸಾಕಷ್ಟು ಒಂದು 200ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರತಕ್ಕಂಥದ್ದು. ಕೃಷ್ಣಾ ನದಿಯ ನೀರು ಸಾಕಷ್ಟು ಇಲ್ಲಿ ಕೂಡ ಹರಿದು ಬರ್ತಾ ಇದೆ. ಈಗ ನಾವು ಈ ಕಡೆ ನೋಡಬಹುದಾಗುತ್ತೆ ಯಾವ ರೀತಿ ಇಲ್ಲಿ ಮಳೆ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದಾರಂತೆ. ಆಮೇಲೆ ಏನಂತಂದ್ರೆ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ಇನ್ನೂ 2 ದಿನಗಳ ಕಾಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಇಲ್ಲಿ ಆಗತ್ತೆ ಅಂತಕ್ಕಂಥದ್ದು. ಸೊ ಇಲ್ಲಿ ಏನಂತಂದ್ರೆ ಏನೊಂದು 200 ಜನ ಕುಟುಂಬಗಳು ಈಗ ಒಂದು ಈ ಒಂದು ಕನ್ನಡ ಶಾಲೆಯಲ್ಲಿ ಒಂದು ವಾಸ್ತವ್ಯ ಹೂಡಿರ್ತಕ್ಕಂಥದ್ದು. ಇವರಿಗೆ ಇಲ್ಲಿ ಒಂದು ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇಲ್ಲಿ ಇರಲಿಕ್ಕೆ ಒಂದು ವ್ಯವಸ್ಥೆಯನ್ನ ಈಗ ಸದ್ಯಕ್ಕೆ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸ್ವಂತ ಮನೆಗಳು ಈಗಾಗಲೇ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿರ್ತಕ್ಕಂಥದ್ದು. ಸೊ ಈಗ ನಾವು ನೋಡಬಹುದು ವಿಜುವಲ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ರೀತಿ ಇವರು ಅಂದ್ರೆ ಒಂದು ತಮ್ಮ ಸ್ವಂತ ಮನೆಯನ್ನ ಬಿಟ್ಕೊಂಡು ಈ ಒಂದು ಶಾಲೆಯಲ್ಲಿ ಬಂದು ಬದುಕು ಕಟ್ಕೊಳ್ಳುವಂತ ವ್ಯವಸ್ಥೆಯನ್ನ ಈಗ ಸದ್ಯಕ್ಕೆ ಮುಂದಾಗಿರ್ತಕ್ಕಂಥ. ಸಾಕಷ್ಟು ವಯೋವೃದ್ಧರಿದ್ದಾರೆ, ವಯಸ್ಸಾದವರು ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾವೆ. ತಮ್ಮ ಏನು ಮನೆಯಲ್ಲಿ ಈಗ ತುರ್ತಾಗಿ ಏನ್ ಬೇಕಾಗುತ್ತಲ್ಲ ಒಂದು ಅಡಿಗೆ ಮಾಡ್ಕೊಳ್ಳಕ್ಕೆ ಅಂತ ಒಂದು ವಸ್ತುಗಳನ್ನ ಮಾತ್ರ ಇವರು ತಗೊಂಬಂದು ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂಥದ್ದು. ಸಾಕಷ್ಟು ಇನ್ನು ಹೆಚ್ಚಿನ ಪ್ರಮಾಣದ ಏನು ಇವರು ಕಾಳು ಕಡಿ ಆಮೇಲೆ ಬೇರೆ ಬೇರೆ ವಸ್ತುಗಳು ಆ ಎಲ್ಲ ವಸ್ತುಗಳನ್ನ ಅವರು ಮನೆಯಲ್ಲೇ ಬಿಟ್ಕೊಂಡ್ ಬಂದಿದ್ದಾರೆ. ಮನೆಯಲ್ಲೇ ಈಗ ಆ ಎಲ್ಲ ವಸ್ತುಗಳು ಕೂಡ ನೀರಲ್ಲೇ ಇರ್ತಕ್ಕಂಥದ್ದು. ಸೊ ಈ ಬಗ್ಗೆ ಇವರು ಯಾವ ರೀತಿ ಕಷ್ಟಗಳನ್ನ ಪಡ್ತಾ ಇದಾರೆ, ಯಾವ ರೀತಿ ಇವರಿಗೆ ಕಷ್ಟ ಆಗ್ತಾ ಇದೆ ಅನ್ನೋದ್ರ ಕುರಿತು ಈಗ ಸ್ಥಳೀಯರಲ್ಲಿ ನಾವು ಕೇಳೋಣ. ಹೇಳಿ, ಯಾವಾಗಿಂದ ನೀರು ಬಂದಿದೆ, ಏನೇನೆಲ್ಲ ಕಷ್ಟ ಆಗ್ತಾ ಇದೆ ನಿಮ್ಗೆ? ಈಗ ಒಂದು 15 ದಿವಸ ಆಯ್ತ್ರಿ ನೀರು ಬಂದ್ರಿ, ಮಳಿ ಬಿ ಬಿಡವಾತ್ರಿ, ಏನಿಲ್ರಿ. ಮತ್ತೆ ನಮ್ ಬಾಳ ತ್ರಾಸ ಆಗತ್ತೈತ್ರಿ, ದುಡ್ಡು ತಿನ್ನವ್ರಿ ನಾವ, ದಿನಗುಲಿ ಇದಾವ್ರಿ. ಮತ್ ನಮಗೆ ಕೆಲಸ ಇಲ್ಲಿ ಏನಿಲ್ರಿ. ಮತ್ತೆ ಇಲ್ಲಿ ಊಟ ಅಷ್ಟು ವ್ಯವಸ್ಥೆ ಮಾಡಿದಾರ್ರಿ. ಮತ್ತೇನು ಸರ್ಕಾರದಿಂದ ನಿಮಗೆ ಬಂದು ಭೇಟಿ ಆಗಿದಾರ ಏನು ಅಂತ? ಇಲ್ರಿ, ಅವ್ರು ಯಾರು ಬಂದ್ರಂತ್ರಿ, ನಾವ್ ಇಲ್ಲಾಗಿದ್ದು ನಾವ್ ಅಲ್ಲೇ ಸಾಮಾನ್ ತೆಗಿಯಕತ್ತಿದ್ರಿ ಹೊಳ್ಯಾಗಿಂದ್ರಿ, ಮನ್ಯಾಗಿಂದ್ರಿ, ಎಲ್ಲ ಮನಿ ಖಾಲಿ ಮಾಡತ್ತಿದ್ರು. ನಿನ್ನೆ ನಾವ್ ನಿನ್ನೆ ಬಂದಿರ್ ನಿನ್ ಚಂಜೆ ಬಂದ್ರಿ.
ಈಗ ಶಾಸಕರು ಎಲ್ಲರೂ ಏನಾದ್ರೂ ಬಂದು ಭೇಟಿ ಕೊಟ್ಟಿದ್ದಾರಾ? ಯಾರು ಬಂದಿರಾ ಅನ್ನತ್ರಿ? ಈಗ ಎಷ್ಟು ನೀರು ನಿಂತಿದ್ರ ನಿಮ್ಮ ಮನ್ಯಾಗ? ನೀರು ಬಂದಿತ್ರಿಲ್ಲ, ಇಷ್ಟು ಬಂದಿತ್ರಿ ನೀರ, ಕಾಲ್ ಮಟ ಬಂದಿತ್ರಿ. ಸಾಮಾನ ಎಲ್ಲ ಅಲ್ಲೇ ಮನ್ಯಾಗ ಎಲ್ಲಾ ಬಿಟ್ಟು ಬಂದೇವ್ರಿ. ಏನು ತಂದಿಲ್ರಿ ನಾವು ಸಾಮಾನ ಅಲ್ಲಿ, ಏನ್ ತರ ಅಷ್ಟು ಸಾಮಾನು ಬಾಳ ಇದಾವ್ರಿ. ಇದಿಷ್ಟು ಇವರು ಜನ ಹೇಳುವಂತದ್ದು ಏನಂತಂದ್ರೆ, ಎಲ್ಲಾ ವಸ್ತುಗಳನ್ನ ಅಲ್ಲೇ ಬಿಟ್ಕೊಂಡ್ ಬಂದಿದೀವಿ, ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಲೋಹಿತ್ ಅಮ್ಮ ಇನ್ಫಾರ್ಮೇಶನ್ಗೆ. ಎಸ್, ಚಿಕ್ಕೋಡಿಯಲ್ಲಿ ನಾವು ಗಮನಿಸಿದ್ವಲ್ಲ ಗ್ರೌಂಡ್ ರಿಪೋರ್ಟ್ ಅನ್ನು, ನಮ್ಮ ರಿಪೋರ್ಟ್